ರಾಜ್ಯಾದ್ಯಂತ ದರ್ಶನ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ದರ್ಶನ್ ಗ್ಯಾಂಗ್ ನಡೆಸಿದಂತಹ ರೇಣುಕಾ ಸ್ವಾಮಿ ಹತ್ಯೆಯನ್ನ ಖಂಡಿಸಿ ಹಲವು ಕಡೆ ಪ್ರತಿಭಟನೆ. ಚಿತ್ರದುರ್ಗ ಅಷ್ಟೇ ಅಲ್ಲ, ಹುಬ್ಬಳ್ಳಿಯಲ್ಲೂ ಕೂಡ ದರ್ಶನ್ ವಿರುದ್ಧ ಪ್ರತಿಭಟನೆ. ಹುಬ್ಬಳ್ಳಿಯ ತಹಶೀಲ್ದಾರ್ ಕಚೇರಿಯ ಬಳಿ ದರ್ಶನ್ ವಿರುದ್ಧ ಪ್ರತಿಭಟನೆ. ನಟ ದರ್ಶನ್ಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಜೊತೆಗೆ ಫಿಲ್ಮ್ ಚೇಂಬರ್ ದರ್ಶನ್ ಅನ್ನ ಉಚ್ಚಾಟನೆ ಮಾಡಬೇಕು ಅಂತಲೂ ಕೂಡ ಆಗ್ರಹಿಸಿದ್ದಾರೆ. ಕರ್ನಾಟಕ ರಾಜ್ಯ ಬೇಡ ಜಂಗಮ ಸಂಘಟನೆ ಸೇರಿದಂತೆ ಹಲವು ಹಿಂದೂ ಪರ ಸಂಘಟನೆಗಳು ಒಟ್ಟಾಗಿ ಪ್ರತಿಭಟಿಸಿವೆ ಹುಬ್ಬಳ್ಳಿಯಲ್ಲಿ. ರೇಣುಕಾಸ್ವಾಮಿ ಹತ್ಯೆಯನ್ನ ಖಂಡಿಸಿ ಆರೋಪಿಗೆ ಶಿಕ್ಷೆಯಾಗಬೇಕು ಅಂತ ಆಗ್ರಹಿಸಿ, ಜೊತೆಗೆ ಫಿಲ್ಮ್ ಚೇಂಬರ್ ದರ್ಶನ್ ಅನ್ನ ಉಚ್ಚಾಟನೆ ಮಾಡಬೇಕು ಎಂಬ ಆಗ್ರಹದೊಂದಿಗೆ ಪ್ರತಿಭಟಿಸಿದ. ಹಲವು ಕಡೆಗಳಲ್ಲಿ ಪ್ರೊಟೆಸ್ಟ್. ರೇಣುಕಾಸ್ವಾಮಿ ಹತ್ಯೆಯಾದಂತಹ ವ್ಯಕ್ತಿಯ ಊರು ಚಿತ್ರದುರ್ಗ, ಅಲ್ಲೂ ಭಾರಿ ಪ್ರತಿಭಟನೆ ನಡೀತು. ಚಿತ್ರದುರ್ಗ ಅಷ್ಟೇ ಅಲ್ಲ, ಹುಬ್ಬಳ್ಳಿಯಲ್ಲೂ ಕೂಡ ಆಕ್ರೋಶ ವ್ಯಕ್ತ ಆಗಿದೆ. ಪ್ರತಿಭಟನಾ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಚಿತ್ರದುರ್ಗದಲ್ಲಿ. ಇತ್ತ ಹುಬ್ಬಳ್ಳಿಯಲ್ಲೂ ಕೂಡ ಆಕ್ರೋಶ, ಕಠಿಣ ಶಿಕ್ಷೆಯಾಗುವಂತೆ ಆಗ್ರಹಿಸಿದ್ದಾರೆ. ನಟ ದರ್ಶನ್ಗೆ ಗಲ್ಲು ಶಿಕ್ಷೆಯಾಗಲಿ ಎನ್ನುವಂತಹ ಆಗ್ರಹದೊಂದಿಗೆ ಪ್ರತಿಭಟಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ. ಜೊತೆಗೆ ಫಿಲ್ಮ್ ಚೇಂಬರ್ ಆಕ್ಷನ್ ತೆಗೆದುಕೊಳ್ಬೇಕು ದರ್ಶನ್ ವಿರುದ್ಧ ಎನ್ನುವಂಥದ್ದು ಆಗ್ರಹ. ಇವತ್ತು ಏನು ನಿನ್ನೆ ತಾನೇ ಮಾಧ್ಯಮದಲ್ಲಿ ನೋಡಿದ್ರು, ಮತ್ತು ಏನು ನಿನ್ನವೇ ಕೃತಿಯನ್ನು ಎಸ್ತಕ್ಕಂಥ ದರ್ಶನ್ ನಮ್ಮ ಸಮಾಜದ ಬೇಡ ಜಂಗಮ ಸಮಾಜದ ಯುವಕ, ಅವನು ಹತ್ಯೆ ಮಾಡಿದಂಥ ಪ್ರಕರಣ ಕೂಡ ನಾವು ಮಾಧ್ಯಮದಿಂದ ನೋಡಿದ್ವಿ. ಅದರ ಜೊತೆಗೆ ನಿನ್ನೆ ಕೂಡ ಅಂತ್ಯಕ್ರಿಯೆ ಆಯಿತು. ನಮ್ಮ ರಾಜ್ಯ ಬೇಡ ಜಂಗಮ ಸಮಾಜ ಸಂಸ್ಥೆ ಈಗಾಗಲೇ ಚಿತ್ರದುರ್ಗದಲ್ಲಿ ದೊಡ್ಡ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಬೇಡ ಜಂಗಮ ಸಮಾಜ ಸಂಸ್ಥೆ ವತಿಯಿಂದ ನಾವು ಒಂದು ತಹಸೀಲ್ದಾರ್ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೇವೆ. ಈ ಒಂದು ಕೃತ್ಯದಲ್ಲಿ ಭಾಗವಹಿಸಿದಂಥ ಎಲ್ಲ 13 ಆರೋಪಿಗಳಿಗೆ ಕಠಿಣವಾದ ಕಠಿಣ ಶಿಕ್ಷೆ ಆಗಲೇಬೇಕು. ಇವತ್ತು ದರ್ಶನ್ ಇವರು ಮಾಡೋದ್ರಿಂದ ಫಿಲಿಂನಲ್ಲಿ ಮಾಡತಕ್ಕ ಆಕ್ಟಿಂಗು ನಿಜ ಜೀವನದಲ್ಲಿ ಮಾಡಿ ಒಬ್ಬ ಜಂಗಮ ಬೇಡ ಜಂಗಮ ಕುಡಿನ ಹತ್ಯೆ ಮಾಡಿದ್ದಾರೆ. ಈ ಸಮಾಜ ಹೆಂಗ ಸಮಸ್ಥಿತಿ, ತಮ್ಮ ಮನೆಗೆ ಯಾರಿಗಾರ ಆದ್ರೆ ಬಿಡ್ತಾರ ಇವರು? ಅದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.